ರೈತರ ಆರ್ಥಿಕ ಮಟ್ಟ ಸುಧಾರಿಸಲು ಬಿಡಿಸಿಸಿ ಬ್ಯಾಂಕ್ ಪಾತ್ರ ಮುಖ್ಯ ಸಾಲ ಮರುಪಾವತಿ ಮಾಡಿ ಸಂಸ್ಥೆ ಉಳಿವಿಗೆ ಪ್ರಯತ್ನಿಸಿ ರಮೇಶ್ ಕತ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು ಬಿಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಸಮರ್ಪಕವಾಗಿ ಮುಟ್ಟಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು ತಾಲೂಕಿನ ಮುಗಳಿ ಗ್ರಾಮದ ಜೈ ಹನುಮಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪತ್ತು ಹಾಗೂ ಸಾಲ ವಿತರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರಿ ಸಂಸ್ಥೆಗಳು ಬೆಳೆಯಲು ಮತ್ತು ರೈತರಿಗೆ ಅನುಕೂಲವಾಗಲು ಸಾಲ ಮನ್ನಾ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ 3560 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿರುವ ಹಣ ಎಲ್ಲಿಗೆ ಹೋಗಿದೆ ಅದು ಸಮರ್ಪಕ ಬಳಕೆ ಎಲ್ಲಿ ಆಗಿದೆ ಎಂದು ಪ್ರಶ್ನಿಸಿದರು ಮುಗಳಿ ಗ್ರಾಮದಲ್ಲಿ 240 ಸದಸ್ಯರ ಪೈಕಿ 170 ರೈತ ಸದಸ್ಯರಿಗೆ 1.48 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಮಡ್ಡಿ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಮನಗಂಡು 1 ಎಕರೆ प्रदेश के 40,000 रूपाय साल योजने जारी उलद कड़ी 35,000 रूपाय सहकार क्षेत्र वर्ष इतिहास हद्नार वर्ष इतिहास सहकार क्षेत्र दूर सणवर अति सणवर हणदने आर्थिकवा समाज यू ಎತ್ತರದಲ್ಲಿರಬೇಕು ಆ ಭಾವನೆಯಿಂದ ಸರ್ಕಾರಿ ಕ್ಷೇತ್ರವನ್ನ ಸ್ಥಾಪನೆ ಮಾಡುವಂತ ಸಂದರ್ಭ ಇವತ್ತು ಶ್ರೀಮಂತರು ಶ್ರೀಮಂತರಾಗಿ ಉಳಿದಿದ್ದಾರೆ ಮಧ್ಯಮ ವರ್ಗದವರು ಮಧ್ಯಮ ವರ್ಗದ ವರ್ಗದವರಾಗಿ ಉಳಿದಿದ್ದಾರೆ ಕೆಳವರ್ಗದವರು ಇವರು ಕೆಳವರ್ಗದಲ್ಲಿ ಉಳಿದಿದ್ದಾರೆ 77 ವರ್ಷಗಳ ನಮ್ಮ ದೇಶ 75 ವರ್ಷಗಳ ನಮ್ಮ ದೇಶದ ಒಂದು ಸ್ವಾತಂತ್ರ್ಯೋತ್ಸವವನ್ನು ಮಾಡುವಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಸಹಾಯ ಸಹಕಾರಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಸಹಾಯ ಸಹಕಾರಗಳನ್ನ ರೈತರಿಗೆ ಒದಗಿಸಿಕೊಟ್ಟರೂ ಸಹಿತ ಇನ್ನೂ ರೈತರ ಬೆಳೆಯಲ್ಲಿ ಆರ್ಥಿಕ ಸದೃಢತೆ ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇವತ್ತು ನನ್ನ ಮನಸ್ಸಿನಲ್ಲಿ ಅಥವಾ ತಮ್ಮೆಲ್ಲರ ಮನಸ್ಸಿನಲ್ಲಿ ಅಥವಾ ಎಲ್ಲರ ಮನಸ್ಸಿನಲ್ಲಿ ಕಾಡ್ತಾ ಇದೆ ಕೇಂದ್ರ ಸರ್ಕಾರನೂ ಸಾಲ सौकर्य राज्य सरकार अदर ना साकु मना यद्यूरपनबू जगदीश शेट्टर सिद्धरामय्यवरबू कुमार स्वामी सरकार सदर्भली रैत जो ना सरकार जो भावने साल माना अलग साल माना हण इन प्रश्न महिता बेड यार जन तेना ಒಂದಾವ ಮಿನಿ ಕಟ್ರೆ ಮಗಳ ಮದುವೆ ಮಾಡಿ ಮಗನ ಕಲಿಸಿದೆ ಮನಾಯನ ಕೊಂಡು ತಗೊಂಡ್ರೆ ಏನು ಆಗಬೇಕು ನಾ ಸಾಲ ಮನ್ನಾ ಇದೆ ಅದು ಮನ್ನಾ ಓಕೆ ಇದು ಎಲ್ಲ ಮುಂದಿರುವಂತ ಪ್ರಶ್ನೆ ಸಾಲ ನಾನು ಸಲ ಸಾಲ ಮನ್ನಾ ಆಗಿ ಆಗಿ ಆಗಲು ಮತ್ತೆ ಇವತ್ತು ರೈತರಿಗೆ ನನಗೆ ಮತ್ತೆ ಹೆಲ್ತ್ ಸಾಲ ಕೊಡ್ರೆ ಅನ್ನೋ ಪರಿಸ್ಥಿತಿ ಬಂತು ಅದು ಅನ್ನದ ಒಂದು व्यवस्थित उपयोग ना यू सर ताजा उदाहरण या सरकार केंद्र सरकार केंद्र सरकार वैद्यनाथ कमिटी मुखातर 106 कोटि रूपये बेळगाव जिले को ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಂಘ ಇದ್ದರೆ ರೈತರು ಆರ್ಥಿಕವಾಗಿ ಸದೃಢವಾಗುತ್ತಾರೆ ಕರೋಶಿ ಜೈನಾಪುರ ಮುಗಳಿ ಹತ್ತರವಾಟ್ ಮುಂತಾದ ಕಡೆಗಳಲ್ಲಿ ರಮೇಶ್ ಕತ್ತಿಯವರು ಸೊಸೈಟಿ ಮಂಜೂರು ಮಾಡಿದ್ದಾರೆ ಬಡ್ಡಿ ರಹಿತ ಸಾಲ ಕೊಡುವುದು ರೈತರಿಗೆ ಅನುಕೂಲವಾಗಲಿದೆ ಎಂದರು ಸೈಕ್ಲಿಂಗ್ ಮೂವಿ ಶುಭಂತ ಕೆಲಸ ಮಾಡಿ ನನಗೆ ಅಂತದ ಆ 70 ಲಕ್ಷ ರೂಪಾಯಿ
राजधानी यहां यहां पास बंद बड़ो रैत बैंक साल को मरी ना मंजूर हमारे ना अंत हे क्षेत्र राजू हरगण्णवर मातनाडी 1.48 कोटि रूपाय साल वितरणे माडलागिदे इदु रैतरिगे अनुकूलवागलिदे एंदरु ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ನಿಡಸೋಶಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿದರು ವಿದ್ಯುತ್ತಾಗಿ ಬಹಳ ಮೂರ್ತಿ ನಾನು ಅವರು ಹೇಳಿದ್ದು ಕೇಳಾಕತ್ತೇನೆ ಸಂಜೆ 7:00 8:00 ಬೇಕಾದ್ನು ರೋಡ್ ಗುಂಡಾಗೆ ಹೋಗಿ ಬೇಕಾದ್ರು ದೊಡ್ಡ ಚುಂಡಿ ಬಂದ ಬಾಕಿ ತೊಂದರೆ ಕೊಡ್ತಾರೆ ನಿಮ್ಮ ಮೊಬೈಲ್ ಹಚ್ಕೊಂಡಿರ್ತಾರೆ ಆ ಮೊಬೈಲ್ ಬೆಳೆದ ಮೇಲೆ ಅವ್ರು ತಗೊಂಡ್ತಾ ಇರ್ತಾರೆ ಎಲ್ಲ ಒಟ್ಟು ಹಿಂಗಾಗಿ ನೀವು ಎಷ್ಟು ಬ್ಯಾಂಕ್ಗಳು ನಿಮಗೆ ಲೋನ್ ಕೊಟ್ಟರು ನಾವು ಸುಧಾರಣೆ ಆಗುವುದಿಲ್ಲ ಮತ್ತೆ ಯಾವಾಗಲೂ ಬೇಯಿಲ್ಲ ನಿಮ್ಮನ್ನ चिंतने ಬರೀ ವೇದಿಕೆ ಮೇಲೆ ನಾವು ಹೇಳೋದಲ್ಲ ನಾವು ಸ್ವಲ್ಪ ಚಿಂತನೆ ಮಾಡಬೇಕಷ್ಟೆ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಖರ್ಚು ಆಗ್ತದ ಅದನ್ನ ಮನೆ ತಕ್ಕೋರಿ ತಿಂಗಳಿಗೊಮ್ಮೆ ನಮ್ಮ ಮನೆ ಖರ್ಚು ಆಗ್ತದ ಅದು ಇನ್ಕಮ್ ಆಗ್ತದ ನಮ್ಮ ಹೊರಗೆ ಇನ್ಕಮ್ ಆಗ್ತದ ಇವೆಲ್ಲದಕ್ಕೂ ಬ್ರೋಕರಿ ಮಾಡ್ಕೊಂಡು ಹೋಗಿ ನಮಗೆ ಬರ್ತಾರಿಲ್ಲ ಈಗಿನ ಪರಿಸ್ಥಿತಿ ಒಳಗೆ ನಮಗೆ ಬರ್ತಾರಿಲ್ಲ ಬರ್ತಾನ ನಾವು ತಗೊಳಕ್ಕಿಲ್ಲ ಬರ್ತಾನ ಮಳೆ ತಗೊಂಡು ಹಿಂದಿನ ಕಾಲಕ್ಕೆ ಬರ್ತಾ ಇತ್ತು ನಾವು ಸಣ್ಣದಿಂದ ಬರ್ತಾ ಇತ್ತು ಯಾವ ತಿನ್ನಕ್ಕೆ ಸರಿಯಾಗಿ ಊರು ಸಿಗ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ಮಾರಾಟ ಇತಿಹಾಸ ಓದೋರಿಗೆ ಗೊತ್ತಿರ್ತದ ಆಗಿನ ಕಾಲದ ಬಹಳ ಹಿರಿಯರಿಂದ ಬಂದದ ಅಮೆರಿಕ ಗೋಧಿ ಬಂದಿತ್ತು ಆ ಗೋಧಿ ಒಳಗೆ ಏನು ತಾಳಿರ್ತಿದ್ದಿಲ್ಲ ಅಂತ ಗೋಧಿ ನಮ್ಮ ಕರೆದಿದ್ರು ಆ ಗೋಧಿನೇ ಹೊರಗೆ ನಮ್ಮ ಒಂದು ಕಣ್ಣ ರೂಪಾಯಿ ಮಾಡಿಕೊಂಡು ಊಟ ಮಾಡತಕ್ಕಂತ ಇತಿಹಾಸ ನಮ್ಮಲ್ಲಿದ ವೇದಿಕೆ ಮೇಲೆ ಸಂಜು ಬಡಿಗೆ ರಾಜು ಹರಗನ್ನವರ್ ಹೀರಾ ಶುಗರ್ ನಿರ್ದೇಶಕ ಸುರೇಶ್ ಬೆಲ್ಲರ್ ಬಸವರಾಜ್ ಕಡಟ್ಟಿ ರಮೇಶ್ ಪಾಟೀಲ್ ರಾವ್ ಸಾಹೇಬ್ ಪಾಟೀಲ್ ವಿಲಾಸ್ ಪೊಲೀಸ್ ಪಾಟೀಲ್ ಮಲಗೌಡ ಪಾಟೀಲ್ ಬಾಬಾಜಿ ಪಾಟೀಲ್ ಜೈ ಹನುಮಾನ ಪಿಕೆಪಿಎಸ್ ಅಧ್ಯಕ್ಷ ಈರಗೌಡ ಪಾಟೀಲ್ ರಾಯಗೌಡ ಪಾಟೀಲ್ ಉಮೇಶ್ ಬಡಿಗೆ ಸಂಜು ಬಡಿಗೆ ವಿಶ್ವನಾಥ ಕಾಮಗೌಡ ಗಣಪತಿ ಪೋತದಾರ್ ತಮ್ಮಣ್ಣ ಬಂಬಲವಾಡೆ ಶಂಕರ್ ಶಿಂದೆ ಡಿಸಿಸಿ ಬ್ಯಾಂಕಿನ ತಾಲೂಕಾ ನಿಯಂತ್ರಣಾಧಿಕಾರಿ ವಿಎಸ್ ಮಾಳಿಂಗೆ ಬಿಬಿ ಮೆಕ್ಕಳಕಿ ಬಸವರಾಜ್ ಉತ್ತರಳ್ಳಿ ಬಸವರಾಜ್ ಮಹಾಜನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.